ಹೈ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಾದರೂ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು, ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು, ನಮ್ಮದೇ ಒಂದು ತೋಟದಲ್ಲಿ ಇದು ಎರಡನೇ ಫಸ್ಟ್ಲು ಹೀರೆಕಾಯಿ, ಎಳೆ ಹೀರೆಕಾಯಿ ಚೆನ್ನಾಗಿತ್ತು, ಟೇಸ್ಟೂ ತುಂಬ ಚೆನ್ನಾಗಿತ್ತು. ಅದನ್ನೇ ಕಿತ್ಕೊಂಡು ಪಲ್ಯ ಎಲ್ಲ ಮಾಡಿದ್ವಿ. ಹತ್ತು ಮೇಲೆ ಹತ್ತು ತಗೋ, ಮೇಲೆ ಹತ್ತು ಕೊಡ್ತೀನಿ. ಹತ್ತು ಟಿವಿ ಇಲ್ಲೂ ರನ್ ಆಗ್ತೈತೆ, ಇಲ್ಲೂ ರನ್ ಆಗ್ತೈತೆ. ನೀನ್ ಬಾರಿ ಇದೀಯ, ನೀನು ನಮ್ಮ ಮನೆ ಹತ್ರ ಕುದುರೆ ಎಲ್ಲ ಬಂದ್ಬಿಟ್ಟಿದೆ ಗೈಸ್. So we are going. ಆಂಜನೇಯ ಟೆಂಪಲ್ ಹತ್ರ ಕೈ ಮುಕೊಂಡೋಣ. ಹಂಗೆ ಹೋಗ್ತಿಲ್ವಣ್ಣ? ಹಾಂ, ಹಿಂಗೆ ಹೋಗೋಣ, ಹಂಗೆ ಹೋಗೋಣ. ನಮಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅದು ಮೀಟ್ ಆಗಿ ಅದನ್ನೆಲ್ಲ ಮಾತಾಡಿಕೊಂಡು ನಾವು ವಾಪಸ್ಸು ಮನೆಗೆ ಬಂದ್ವಿ. ಹಾಗೆ ತುಂಬ ಹೊಟ್ಟೆ ಹಸಿತಿತ್ತು, ಏನಾದ್ರು ತಿನ್ನೋಣ ಅಂತ ಹೇಳಿಬಿಟ್ಟು ಎರಡು ಕಾಫಿ ಒಂದು ಚಾಟ್ಸ್ ಏನೋ ತೊಗೊಂಡ್ವಿ. ನಾನಂತೂ ಫುಲ್ ಚಾಟ್ ತಿನ್ನಲಿಲ್ಲ, ನಿಜಲು ಓವರ್ ಮಸಾಲ ಹಾಕ್ಬಿಟ್ಟಿದ್ರು. ಅದನ್ನು ತಿಂದಿದ್ರೆ ಮತ್ತು ನಾಳೆ ದಿವಸ ನನಗೆ ಅಷ್ಟೇ ಕತೆ. ಆಮೇಲೆ ಸೋಮುಗೆ ಪಾವ್ ಭಾಜಿ ತುಂಬ ಇಷ್ಟ ಆಗುತ್ತೆ, ಅವ್ರಿಗೆ ಅದನ್ನು ಆರ್ಡರ್ ಮಾಡಿದ್ದೆ ಅಷ್ಟೇ. ಇನ್ನೇನಿಲ್ಲ, ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಎಲ್ಲ ನಮ್ಮ ಅಮ್ಮನ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾರೆ, ಸೋಮು ಏನಾಯಿತು, ನಾವೇನು ಏನು ಮಾತಾಡ್ಕೊಂಬಂದ್ವಿ, ಏನು ಎತ್ತ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ನೀಟಾಗೆ. ಒಂಥರ ಫನ್ ಆಗಿರುತ್ತೆ ಅವ್ರು ಎಕ್ಸ್ಪ್ಲೈನ್ ಮಾಡೋ ರೀತಿ ನಮ್ಮ ಅಮ್ಮನ ಹತ್ರ ಸ್ಪೆಷಲಿ. ಜೆ ಪಿ ನಗರಲ್ಲಿ ಇದ್ದೀವಿ ಇವಾಗ. ಜೆ ಪಿ ನಗರಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ವಿ ಇಲ್ಲಿ. ಸೊ ಟಿಫನ್ ಮಾಡ್ಕೋಬೇಕಿಂದ ನಾನು ಟಿಫನ್ನು ಮಾಡಿಲ್ಲ, ಫುಲ್ಲು ಹೊಟ್ಟೆ ಹಶುವಾಗ್ತಾ ಇದೆ. ಟಿಫನ್ ಮಾಡಿಕೊಂಡು ನಾನು ಇವಾಗ ನಮ್ಮ ಕೆಲಸಕ್ಕೆ ಹೋಗಬೇಕು. ಕಾರ್ ವೇಟ್ ಮಾಡ್ತಾ ಇದ್ದಾರೆ. ಹಾಗೆ ನೀವು ಏನಾದರೂ ಜೆ ಪಿ ನಗರ್ ಸೈಡ್ ಹೋದರೆ ತಂಬುಳಿ ಮನೆ ಅಂತ ಒಂದು ಪ್ಲೇಸ್ ಸಿಗುತ್ತೆ. ಆ್ಯಂಡ್ ಇವ್ರ ಬ್ರಾಂಚ್ ತುಂಬ ಕಡೆ ಆಗಿದೆ ಇವಾಗ, ಯು ಮಸ್ಟ್ ಟ್ರೈ. ಯಾರು ಮಲೆನಾಡು ಸೈಡಿನ ಒಂದು ಅಥೆಂಟಿಕ್ ಒಂದು ತಂಬುಳಿನ ಟ್ರೈ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಈ ಪ್ಲೇಸಿಗೆ ವಿಸಿಟ್ ಮಾಡಿ. ನಾನು ನಾನೇನು ಅಂದ್ಕೊಂಡೆ ಗೊತ್ತಾ, ಹೋಗುವಾಗ ಏ ಅವ್ರು ತುಂಬ ಈ ಬೆಂಗಳೂರಿಗೆ ಬಂದಮೇಲೆ ಟೇಸ್ಟೆಲ್ಲ ಇಲ್ಲಿ ಅವ್ರಿಗೆ ತಕ್ಕಂಗೆ ಮಾಡಿಬಿಡ್ತಾರೇನೋ ಅಂತ ಅಂದ್ಕೊಂಡೆ ನಾನು ಹೋಗಿದ್ದು. ಬಟ್ ಡೆಫಿನೆಟ್ಲಿ ನಮ್ಮ ಮಲೆನಾಡು ಸ್ಟೈಲ್ ಟೇಸ್ಟ್ನ ನಾವು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ನೀವು ವಿಸಿಟ್ ಮಾಡಲೇಬೇಕು. ನಾನು ನನ್ನ ಒಂದು ಫುಡ್ ರಿವ್ಯೂ ನಾನು ಹೇಗೆ ಕೊಡ್ತೀನಿ ಅಂತ ನಿಮ್ಗೆ ಖಂಡಿತ ಚೆನ್ನಾಗಿ ಗೊತ್ತಿರುತ್ತೆ. ನಾನು ತುಂಬಾ ತುಂಬ ಜೆನ್ಯೂನ್ ಆಗಿ ರಿವ್ಯೂನ ಕೊಡೋದು, ಚೆನ್ನಾಗಿಲ್ಲ ಅಂದರೆ ನಾನು ಹಾಗೆ ಹೇಳ್ತೀನಿ, ಡೋಂಟ್ ಗೋ ಅಂತ ಹೇಳ್ತೀನಿ. ಅಥವಾ ನಾನು ವಿಡಿಯೋನೇ ನೆಕ್ಸ್ಟ್ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಹೋಗಲ್ಲ ಆ ಥರ. ಬಟ್ ಈ ಪ್ಲೇಸ್ ಇದೆಯಲ್ಲ, ನನಗೆ ಅಥೆಂಟಿಕ್ ಆ ತಂಬುಳಿನ ಟೇಸ್ಟ್ ಮಾಡಿದೆ ನಾನು ನಿಜವಾಗ್ಲೂ. ನಾನು ತೊಗೊಂಡಿದ್ದು ಅಪ್ಪೆ ಮಿಡಿದು ಒಂದು ತಂಬುಳಿನ ತೊಗೊಂಡೆ, ಅದಾದಮೇಲೆ ಮೆಣಸಿಂದು ಒಂದು ಸಾರನ್ನ ತೊಗೊಂಡೆ.
ತುಂಬಾ ಟೇಸ್ಟಿ ಆಗಿತ್ತು ಗೈಸ್. ಇಲ್ಲಿ ಕೆಲವೊಬ್ಬರಿಗೆ ಇದ್ರ ರುಚಿಗಳು ಗೊತ್ತಿಲ್ಲ ಬೆಂಗಳೂರಲ್ಲಿ, ಆಯ್ತಾ. ಅಯ್ಯೋ ಏನು ಅಷ್ಟೊಂದು ಹುಳಿ ಹುಳಿ ಇರುತ್ತೆ, ಅದನ್ನ ಹೆಂಗೆ ತಿಂತೀರಾ? ಯಾರು ಯಾಕೆ, ನಮ್ಮ ಸೋಮು ಬಗ್ಗೆನೇ ಹೇಳ್ತೀನಿ. ನಮ್ಮ ಮಲೆನಾಡು ಸೈಡಿನ ಕೆಲವೊಂದು ಟೇಸ್ಟ್ ಅವ್ರಿಗೆ, ಹುಳಿ ಹುಳಿ ಖಾರ ಖಾರ ಸ್ವೀಟ್ ಸ್ವೀಟ್ ಇರೋದನ್ನೆಲ್ಲ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದ್ರೆ ಇದನ್ನು ತಿನ್ನಿ ಅಂತ ಎಲ್ಲ ನಾನು ಮಾಡಿಕೊಟ್ರೆ ಅದು ಅಷ್ಟೊಂದು ಇಷ್ಟಪಡಲ್ಲ ಅವರು. ಅಯ್ಯೋ ಇದೇನು ಇಷ್ಟೊಂದು ಹುಳಿ ಹುಳಿ ಇದೆ, ನನಗೆ ಇದು ಬೇಡ ಅಂತ ಹೇಳ್ತಾರೆ. ಬಟ್ ನಿಮಗೆ ನಾನು ಹೇಳ್ತಾ ಇದ್ದೀನಿ, ಈ ಒಂದು ಪ್ಲೇಸ್ಗೆ ಹೋಗಿ ನೀವು ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು. ಅಂಥ ಚಂದ ಇತ್ತು ಗೊತ್ತಾ, ನಾನು ಅದು ಖಾಲಿ ಆದಾಗಲೂ ಬಾಯೆಲ್ಲ ಅಂತ ಅನಿಸ್ತಾ ಇತ್ತು ನನಗೆ, ಅಷ್ಟು ಚೆನ್ನಾಗಿತ್ತು ತಂಬುಳಿ ಮಾತ್ರ. ನಾನು ಒಂದು ಎರಡನ್ನು ಪಾರ್ಸೆಲ್ ತೊಗೊಂಡೆ. ಕ್ವಾಂಟಿಟಿ ಐ ಫೀಲ್ ತುಂಬ ಕಮ್ಮಿ ಅಂತ ಅನ್ನಿಸ್ತು, ಅದರ್ವೈಸ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ತಂಬುಳಿ ಎಲ್ಲ ಇಷ್ಟೇ ಕುಡಿಬೇಕು, ಜಾಸ್ತಿ ಕುಡಿಬಾರ್ದು, ಒಂಥರ ಚೆನ್ನಾಗಿರಲ್ಲ, ಮಕ್ಕೊಡ್ದಂಗೆ ಆಗ್ಬಿಡುತ್ತೆ, ಆಯಿತಾ. ಅಂತ ನಿಮಗೆ ಹೇಳ್ಬಿಡ್ತೀನಿ, ಲಾಸ್ಟ್ 8 ಡೇಸ್ ಬಾಕಿನ ನಾನು ಫೀಡಿಂಗ್ನ ಸ್ಟಾಪ್ ಮಾಡಿದ್ದೀನಿ ಅಲ್ವಾ. ಅದಾದಮೇಲೆ ಒಂದು 2 ಡೇಸ್ ಓಕೆ ಓಕೆ ಥರ ಇತ್ತು ಅನ್ನೋ, ಪಾಪನು ಆರಾಮಾಗಿ ಬಿಟ್ಬಿಟ್ಲಲ್ಲ, ಈ ಡೆವಿಲ್ ವೀಡಿಯೋಸ್ ಎಲ್ಲ ತೋರಿಸಿದ ತಕ್ಷಣ ಬಿಟ್ಟೇ ಬಿಟ್ಲಲ್ಲ ಅಂತ ಹೇಳಿಬಿಟ್ಟು ನಾನು ಹೇಳಿದೆ. ಅದನ್ನು ಕೇಳ್ತಾ ಇರ್ತೀವಿ ತುಂಬ ಜನ, ಹೆಂಗೆ ಬಿಡಿಸಿದ್ರಿ ಹೆಂಗೆ ಬಿಡಿಸಿದ್ರಿ ಅಂತ. ಸೊ ನಾನು ನಿಮಗೆ ಫ್ರೈಡೆಯಿಂದ ಕೌಂಟ್ನ ಹೇಳ್ತೀನಿ, ಓಕೆನಾ? ಫ್ರೈಡೆ ಏನಾಯಿತು ಅಂತ ಹೇಳಿದ್ರೆ, ಅವಳು ಅದೇ ನಾವು ಊಟ ಎಲ್ಲ ಕಂಪ್ಲೀಟಾಗಿ ಊಟ ಮಾಡಿದ್ಲು. ಅದಾದಮೇಲೆ ಅವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಅವಳು ನನ್ನ ಹತ್ರ ಫೀಡ್ ತೊಗೊಂಡಿಲ್ಲ. ಮತ್ತು ನೆಕ್ಸ್ಟು ಸ್ಯಾಟರ್ಡೆ ಏನಾಯಿತು ಅಂತ ಹೇಳಿದ್ರೆ, ಸ್ಯಾಟರ್ಡೆ ನಾನು ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ 8 o'clock ಅವತ್ತು ನೈಟು ಅಷ್ಟೇ, ಮಧ್ಯರಾತ್ರಿನೂ ಅವಳು ನನ್ನ ಹತ್ರ ಫೀಡ್ ತೊಗೊಂಡಿಲ್ಲ. ಏನಕ್ಕಂತ ನನಗೆ ಗೊತ್ತಿಲ್ಲ, ಮೇ ಬಿ ಶೀಸ್ ಫುಲ್ ಅಂತ, ಅಂದರೆ ಹೊಟ್ಟೆ ತುಂಬ ತುಂಬೋಗಿತ್ತು ಅಂತ ಅನಿಸುತ್ತೆ. ಅದಕ್ಕೆ ಅವಳ ನಂತರ ಫೀಡ್ ತೊಗೊಂಡಿಲ್ಲ ನೈಟ್ ಕೂಡ, ಸುಮ್ಮನೆ ಫುಲ್ ಡೀಪ್ ಸ್ಲೀಪ್ ಮಾಡಿದ್ರು ಬೆಳಗ್ಗೆವರೆಗೂ ಓಕೆನಾ? ಅದಾದಮೇಲೆ ನಾನು ಬೆಳಗ್ಗೆ ಚನ್ನಪಟ್ಟಣಗೆ ಹೋಗಬೇಕಿತ್ತು, ಓಕೆನಾ? ಇಲ್ಲಿಂದ ನಾನು ಚನ್ನಪಟ್ಟಣಗೆ ಬೆಳಗ್ಗೆ ಹೋಗಬೇಕಿತ್ತು, 8 ಗಂಟೆಗೆಲ್ಲ ನಾನು ಬಿಡಬೇಕಿತ್ತು ಇಲ್ಲಿಂದ. ಮತ್ತೆ ನಾನು ಮನೆಗೆ ಬಂದಿದ್ದು ರಾತ್ರಿ 9 ಗಂಟೆಗೆ, ಓಕೆನಾ? ಸೊ ಅವತ್ತಿನ ದಿವಸ ಕೂಡ ತುಂಬ ಲಾಂಗ್ ಗ್ಯಾಪ್ ಆಯಿತು, ಬೆಳಗ್ಗೆಯಿಂದ ಆಲ್ಮೋಸ್ಟ್ ನೈಟ್ವರೆಗೂ ಲಾಂಗ್ ಗ್ಯಾಪ್ ಆಯಿತಾ? ಅದಾದಮೇಲೆ ಸಂಡೇ ಕೂಡ ನನಗೊಂದು ಕೆಲಸ ಇತ್ತು, ನಾನು ಮತ್ತೆ ತಿರ್ಗಾ ಹೋಗೋ ಥರ ಇತ್ತು ಪರಿಸ್ಥಿತಿ. ಮತ್ತೆ ಹೋದ್ವಿ, ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಮತ್ತೆ ಅಲ್ಲಿಗೆ ಹೋದ್ವಿ ನಾವು. ಅಗೇನ್ 11 ಗಂಟೆಯಿಂದ ಮತ್ತೆ ರಾತ್ರಿ 9:30 ತನಕ ನನಗೆ ಲಾಂಗ್ ಗ್ಯಾಪ್ ಆಯಿತು. ಸೊ ಈ 4 ದಿನ ಏನಿತ್ತು ಈ ರೀತಿ ಇತ್ತು, ಓಕೆನಾ? ನಾನು ಕಂಪ್ಲೀಟಾಗಿ ಅವಳನ್ನ ಬಿಟ್ಟು ಎಲ್ಲೂ ಹೋಗಿರಲಿಲ್ಲ, ನಮ್ಮ ಮನೇಲೇ ಇದ್ದು ಬಿಡಿಸಿರೋದು ಅವಳಿಗೆ ಮಿಲ್ಕ್ನ. ಸೊ ಗ್ರ್ಯಾಜುವಲಿ ಬಿಡಿಸಿದ್ರೆ ಏನು ತೊಂದರೆ ಆಗಲ್ಲ, ಈ ಥರ ಸಡನ್ನಾಗಿ ಬಿಡಿಸಿದ್ರೆ ಮೇ ಬಿ ಅವ್ರಿಗೆ ತುಂಬ ಒಂಥರ ಫೀಲಿಂಗ್ಸಿಗೆ ಹರ್ಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಪರ್ಸ್ನಲಿ. ಸೊ ನನಗೆ ತುಂಬ ಟಫೆಸ್ಟ್ ಜಾಬ್ ಅಂತ ಅನಿಸಿದ್ದು ಈ ಕಂಪ್ಲೀಟ್ ಈ ಮದರ್ಹುಡಲ್ಲಿ ಈ ಫೀಡಿಂಗ್ ಸ್ಟಾಪ್ ಮಾಡೋದೆ ಅಂತ ನನಗೆ ಅನಿಸುತ್ತೆ. ಏನಕ್ಕಂದರೆ ಎಮೋಷ್ನಲಿ ನಾವು ಅಷ್ಟೊಂದು ಇದ್ರೆ ಬಿಡಿಸ್ಬೇಕಾ ಬೇಡವಾ ಬರೀ ಕನ್ಫ್ಯೂಷನಲ್ಲೇ ಇರ್ತೀವಿ, ಇಷ್ಟು ಬೇಗ ಬಿಡಿಸ್ಬೇಕಾ ಏನು ಬೇಡವಾ, ಇನ್ನೂ ಕುಡಿದ್ಬಿಡ್ಲಾ ಕಂಪ್ಲೀಟಾಗಿ 2 ಇಯರ್ಸ್ 3 ಇಯರ್ಸ್ ಕುಡಿದ್ಬಿಡ್ಲಾ ಅಂತ ಬರೀ ಆ ಕನ್ಫ್ಯೂಷನ್ ಸ್ಟೇಟಲ್ಲೇ ನಾವು ತುಂಬ ಟೈಮ್ನ ಸ್ಪೆಂಡ್ ಮಾಡಿಬಿಡ್ತೀವಿ. ನಾನು ಅದಕ್ಕೆ ಥರ ಕನ್ಫ್ಯೂಸಲ್ಲೇ ಇದ್ದಿದ್ದು, ನಾನೇನು ಅವಳಕ್ಕೆ ಬಿಡಿಸ್ಲೇಬೇಕು ಅಂತ ಸ್ಟ್ರಾಂಗಾಗು ನನ್ನ ಮೈಂಡ್ ಸೆಟ್ ಇರಲಿಲ್ಲ, ಅಥವಾ ಏನೋ ನನಗೆ ಆ ಕನ್ಫ್ಯೂಷನ್ ಸ್ಟೇಟಲ್ಲೇ ನಾನು ಇದ್ದಿದ್ದು, ಓಕೆನಾ? ಬಿಕಾಸ್ ಮನೆಯಲ್ಲಿ ನನಗೆ ಸೋಮು ಅದಕ್ಕೆ ಅಗ್ರಿ ಮಾಡಿರಲಿಲ್ಲ, ಇಲ್ಲ ನೀನು ಸ್ಟಾಪ್ ಮಾಡೋಂಗಿಲ್ಲ ಅಂತ ನನಗೆ ಪದೇ ಪದೇ ಹೇಳೋರು. ಸೊ ತುಂಬ ಕನ್ಫ್ಯೂಸಲ್ಲಿ ಇದ್ದೆ ನಾನು ಕೂಡ. ಇವಾಗಲೂ ಅವ್ರಿಗೆ ಇಷ್ಟ ಇಲ್ಲ, ಇವಾಗಲೂ ಅವಳಿಗೆ ನೀನು ಕುಡ್ಸಲ್ಲ ಅಂತ ಬೈತಾನೆ ಇರ್ತಾರೆ. ಬಟ್ ನನಗೆ ಏನಾಗ್ತಿತ್ತು ಅಂದರೆ ನನಗೆ ತುಂಬ ಹಿಂಸೆ ಆಗ್ತಿತ್ತು, ಟು ಬಿ ವೆರಿ ಹಾನೆಸ್ಟ್. ನಂಗೆ ನೈಟು ತುಂಬ ಅಂದರೆ ತುಂಬ ಹಿಂಸೆ ಆಗ್ತಿತ್ತು. ಕಂಪ್ಲೀಟಾಗಿ ನನಗೆ ಅವಳು ಫೀಡಿಂಗ್ ತೊಗೊಳ್ತಾನೆ ಇಲ್ಲ ತೊಗೊಳ್ತಾನೆ ನಂಗೆ ನಿದ್ದೆ ತುಂಬ ಡಿಸ್ಟರ್ಬ್ ಆಗ್ತಾಯಿತ್ತು. ಸೊ ಸ್ಟಾಪ್ ಮಾಡೋಣ ಅಂತ ನನಗೆ ಅನ್ನಿಸ್ತು. ಬೇಡ ಆಗೋಯ್ತು, 1.8 ಇಯರ್ಸ್ ಆಯಿತು, ಕುಡ್ತಿದ್ದಾಳೆ ಚೆನ್ನಾಗೇ ಹಾಲು ಕುಡ್ದಿದ್ದಾಳೆ, ಬೇಡ ಸಾಕು ಇಷ್ಟ ಅಂತ ನನಗೆ ಅನಿಸಿ ನಾನು ಸ್ಟ್ರಾಂಗಾಗೆ ಒಂದು ಡಿಸಿಷನಿಗೆ ಬಂದೆ. ಯಾವಾಗ ನಂದು ಈ 4 ಡೇಸ್ ಗ್ಯಾಪ್ ಆಯ್ತಲ್ವಾ, ಅವಾಗ ನಾನು ಸ್ಟ್ರಾಂಗ್ ಡಿಸಿಷನ್ಗೆ ಬಂದಿದ್ದು, ಬಿಕಾಸ್ ಆ 4 ಡೇಸಲ್ಲಿ ನಾನು ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡಿದೆ, ಓಕೆನಾ? ಸೊ ಹಾಗಾಗಿ ನನಗೇನು ಅನ್ನಿಸ್ತು, ಓಕೆ ಲೆಟ್ ಮೀ ಸ್ಟಾಪ್, ಇವಾಗ ನನಗೆ ಒಳ್ಳೆ ಟೈಮ್ ಇದು ಅಂತ ಅಂದ್ಕೊಂಡು ಹಾಗೆ 4 ದಿನದಿಂದ 5ನೇ ದಿನಕ್ಕೆ ಪಾಸ್ ಆಯಿತು. 5ನೇ ದಿನ ಆಯಿತು, 6ನೇ ದಿನ ಆಯಿತು, 7ನೇ ದಿನಕ್ಕೆ ಏನಾಯಿತು ಅಂದರೆ ಪಾಪುಗೆ ಫುಲ್ಲು ಜ್ವರ, ಎಂಥ ಹೈ ಫೀವರ್ ಅಂತ ಹೇಳಿದ್ರೆ ಅವಳಿಗೆ ಅಷ್ಟು ದಿನದವರೆಗೂ ಎಲ್ಲರೂ ಆಟ ಆಡಿಸ್ತಾ ಇದ್ರಲ್ವಾ ಅವಳಿಗೆ ಗೊತ್ತಾಗಿಲ್ಲ ಅದು. ಆಮೇಲೆ ಅವಳಿಗೆ ರಿಯಲೈಸ್ ಆಗಿಬಿಡ್ತು ದಟ್ ನಾನು ಏನೋ ಮರಿತಾ ಇದ್ದೀನಿ, ನಾನು ಏನೋ ಬಿಡ್ತಾ ಇದ್ದೀನಿ, ನನಗೆ ಏನೋ ಆಗ್ತಿದೆ ಅನ್ನೋ ಥರ ಅವಳಿಗೆ ಮೇ ಬಿ ಅವಳು ಮೆಂಟಲಿ ಆ ಥರ ಆಗಿದ್ಲು ಅಂತ ಅನಿಸುತ್ತೆ. ಸೊ ಫುಲ್ಲು ಜ್ವರ, ಎಂಥ ಜ್ವರ ಅಂದರೆ ಅವಳನ್ನು ಮುಟ್ಟಕ್ಕೂ ಆಗ್ತಿಲ್ಲ, ಅವಳನ್ನು ಮುಟ್ಟುತ್ತಿದ್ರೆ ನಮಗೆ ಸೆಕೆ ಬರ್ತಾಯಿತ್ತು, ಅಷ್ಟು ಲೆವೆಲಿಗೆ ಅವಳದು ಫೀವರ್ ಜಾಸ್ತಿ ಆಯಿತು. 1.4 ವರೆಗೂ ಹೋಗಿತ್ತು ಅವಳಿಗೆ ಫೀವರು, ಅದು 7th ಡೇಗೆ, ಓಕೆನಾ? ಆಮೇಲೆ ಏನಾಯಿತು, ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ. ಇಮಿಡಿಯೇಟಾಗಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದಕ್ಕೆ ಅವರೆಂದರು ತುಂಬ ಟಯರ್ಡ್ ಆಗಿದ್ದಾಳೆ, ಮತ್ತು ವಾಮಿಟಿಂಗು ಅವಳಿಗೆ ಸ್ಟಾರ್ಟ್ ಆಗ್ತಾಯಿತ್ತು. ಈ ವಾಮಿಟಿಂಗ್ ಯಾಕೆ ಸ್ಟಾರ್ಟ್ ಆಯಿತು ಅಂದರೆ, ಅದೇ ಫೀಡಿಂಗ್ ಸ್ಟಾಪ್ ಮಾಡಿದ್ದು ನೆಕ್ಸ್ಟ್ ಡೇಯಿಂದ ನಾನು ಏನು ಮಾಡಿಬಿಟ್ಟೆ, ಅವಳಿಗೆ ಕೌ ಮಿಲ್ಕ್ನ ಇಂಟ್ರಡ್ಯೂಸ್ ಮಾಡಿದೆ. ಸೊ ಕೌ ಮಿಲ್ಕ್ನ ಇಂಟ್ರಡ್ಯೂಸ್ ಮಾಡಿದ್ರಿಂದ ಅವಳಿಗೆ ಅಡ್ಜಸ್ಟ್ ಆಗಿಲ್ಲ, ಅವಳು ಇಷ್ಟು ವರ್ಷ ಕುಡಿದಿರೋದು ಅವಳು ಫಾರ್ಮುಲಾ ಮಿಲ್ಕ್ ಅಲ್ವಾ. ಸೊ 1.8 ಇಯರ್ಸ್ವರೆಗೂ ಅವಳು ಫಾರ್ಮುಲಾ ಮಿಲ್ಕ್ನ ತೊಗೊಂಡು ಒಂದೇ ಸರಿ ಕೌ ಮಿಲ್ಕಿಗೆ ಜಂಪ್ ಆಗಿಬಿಟ್ಲಲ್ವಾ.
ಆಮೇಲೆ ಫುಡ್ ಪಾಯ್ಸನಿಂಗ್ ಆಯಿತು ಅಂತ ಅನಿಸುತ್ತೆ. ಫುಲ್ಲು ವಾಮಿಟ್ 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 ಒಂದು 5 ಸರಿ ವಾಮಿಟ್ ಮಾಡಿದ್ಲು. ನಾವು ಹಾಸ್ಪಿಟಲ್ಗೆ ಕರ್ಕೊಂಡೋಗಿನ ಮುಂಚೆ ನೀವೇ ಯೋಚನೆ ಮಾಡಿ, ನಮಗೇನೆ ಒಂದು 2 ಸರಿ ವಾಮಿಟ್ ಆದರೆ ನಮಗೆ ತಡ್ಕೊಳೋಕ್ಕಾಗಲ್ಲ, ಅಂದರೆ ಅದರಲ್ಲಿ ಮಕ್ಕಳಿಗೆ ಏನು ತಿನ್ನೋದಕ್ಕಾಗಲ್ಲ, ಅವಕ್ಕೇನು ಹೇಳ್ಕೊಳೋಕೆ ಗೊತ್ತಾಗಲ್ಲ ಅಲ್ವಾ. ಸೊ ಹಂಗಾಯಿತು. ಹಾಂ, ಅದಾದಮೇಲೆ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಇಮ್ಮಿಡಿಯೇಟಾಗಿ ನೀವು ಅಡ್ಮಿಟ್ ಮಾಡಲೇಬೇಕು ಅವಳನ್ನ ಅಂತ ಹೇಳಿದ್ರು. ಅದಕ್ಕೆ ನಾನಂದೆ, ನಾವು ಇವಾಗಿನ ಅವಳಿಗೆ ಬೆಳಗ್ಗೆ ಜ್ವರ ಬಂದಿರೋದು, ಸೊ ಮಧ್ಯಾಹ್ನದವರೆಗೂ ವೆಯ್ಟ್ ಮಾಡ್ತೀವಿ, ಮೆಡಿಸಿನ್ ಕೊಡಿ, ಅವಳಿಗೆ ವಾಮಿಟ್ ಕಮ್ಮಿ ಆಗೋದು ಕೊಡಿ, ಫುಡ್ ನಾನು ಹೆಂಗಾದ್ರು ಅವಳಿಗೆ ಮಾಡಿ ತಿನ್ನಿಸ್ತೀನಿ ಅಂತ ಹೇಳಿದ್ವಿ. ಏನೇ ಮಾಡಿದ್ರು 2 ದಿವಸ ಅವಳು ಏನೂ ತಿಂದಿಲ್ಲ, ಬರೀ ಲಿಕ್ವಿಡ್ಡು. ನೀರು ಕುಡಿತಾಳೆ, ವಾಮಿಟ್ ಮಾಡ್ತಾಳೆ, ನೀರು ಕುಡಿತಾಳೆ, ವಾಮಿಟ್ ಮಾಡ್ತಾಳೆ, ಅಷ್ಟೇ. ಲಿಕ್ವಿಡ್ ಬಿಟ್ಟರೆ ಏನೂ ಇಲ್ಲ. ಆಮೇಲೆ ಒಂದಿಷ್ಟು ಓವರಸ್ನ ಫೋರ್ಸ್ಫುಲಿ ಕುಡಿಸಿದ್ದಾಯಿತು, ಓವರಸ್ಸು, ಗ್ಲೂಕೋಸ್ದು ಪೌಡರು ಅದನ್ನೆಲ್ಲ ಚೆನ್ನಾಗಿ ಕೊಟ್ಟು 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 ಮಧ್ಯಾಹ್ನದಷ್ಟರಲ್ಲಿ ಆಮೇಲೆ ಅವಳು ಮೆಡಿಕೇಷನ್ಸ್ ಏನು ಕೊಟ್ಟಿದ್ರು ಅದನ್ನೆಲ್ಲ ಫೋರ್ಸ್ಫುಲ್ಲಿನೇ ಹಾಕಿದ್ದು, ಏನಂದ್ರೇನು ತೊಗೊಳ್ಳಿಲ್ಲ ಅವಳು, ಓಕೆನಾ. ಆಮೇಲೆ ಟಾನಿಕ್ಗಳು ಚೆನ್ನಾಗಿ ಕುಡಿತಾಳೆ, ಬಟ್ ಟ್ಯಾಬ್ಲೆಟ್ಸು ಅದೆಲ್ಲ ಅಂದರೆ ಅಷ್ಟು ಚಿಕ್ಕ ಮಕ್ಕಳಿಗೆ ಇನ್ನೂ ಅದು ಗೊತ್ತಾಗಲ್ಲ ಹೆಂಗೆ ತಿನ್ನಬೇಕು ಅಂತ. ಪುಡಿ ಎಲ್ಲ ಮಾಡಿ ಅದನ್ನ ಇದೇನೇನೋ ORS ಜ್ಯೂಸ್ ಒಳಗೆ ಹಾಕಿ ಮತ್ತೆ ಅದನ್ನು ಕುಡಿಸಿ ಹೆಂಗೋ ಮಧ್ಯಾಹ್ನದಷ್ಟರಲ್ಲಿ ಅವಳ ಬಾಡಿ ಟೆಂಪ್ರೇಚರ್ ಸ್ವಲ್ಪ ಕಮ್ಮಿ ಆಯಿತು. ಆಮೇಲಿಂದ ಶುರು ಆಯಿತು ನೋಡಿ ಅವಳ ಆಟ. ಏನು ಮಾಡಿದ್ಲು ಅಂದರೆ, ಇವಾಗ ಗೊತ್ತಾಗ್ಬಿಡ್ತು ಅವಳಿಗೆ ನಾನು ಫೀಡಿಂಗ್ ಸ್ಟಾಪ್ ಮಾಡೋಕ್ಕೆ ಇವ್ರು ಏನೋ ಮಾಡ್ತವ್ರೆ ನನಗೆ ಅಂತ ಗೊತ್ತಾಯಿತು, ಏನೋ ನನಗೆ ಅದು ಗೊತ್ತಿಲ್ಲ. ಬಟ್ ಮತ್ತೆ ಅವಳು ಸ್ಟಾರ್ಟ್ ಮಾಡಿದ್ಲು, ನನಗೆ ಬೇಕು ಮಿಲ್ಕ್ ಬೇಕು ಮಿಲ್ಕ್ ಬೇಕು ಅಂತ, ಈ ಬಟ್ಟೆ ಹಿಂಗೆ ಎತ್ತೋದು, ಮೇಲೆ ಟೀ ಶರ್ಟ್ ಇದ್ರೆ ಹಿಂಗೆ ಎಳಿಯೋದು ಜೋರಾಗಿ, ಹಾಗೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಕಂಟಿನ್ಯೂಸ್ ಆಗಿದ್ದು 3 ದಿವಸ ಹಿಂಗೆ ಮಾಡಿದ್ಲು. ಇವತ್ತಿಂದ ಸೇರಿಸ್ಕೊಂಡು ನಾನು ಹೇಳ್ತಿರೋದು, 3 ದಿನ ಹಿಂಗೆ ಮಾಡಿದ್ಲು, ಬೇಕು ಬೇಕು ಅಂತ ಹಠ ಮಾಡೋದು, ಫೀಡಿಂಗು ಬೇಕು ಬೇಕು ಅಂತ. ಆಮೇಲೆ ಏನೇನೂ ತಿಂತಿರ್ಲಿಲ್ಲ, ಮಿಲ್ಕು, ಫಾರ್ಮುಲಾ ಕೊಟ್ಟರು ಫಾರ್ಮುಲಾ ಬೇಡ, ಕೌ ಮಿಲ್ಕ್ ಕೊಟ್ಟರೆ ಕೌ ಮಿಲ್ಕ್ ಬೇಡ, ಗಂಜಿ ಕೊಟ್ಟರೆ ಗಂಜಿ ಬೇಡ, ಆ್ಯಪಲ್ಲು ಏನು ಕೊಟ್ಟರು ತೊಗೋತಿರ್ಲಿಲ್ಲ, ಓಕೆನಾ. ಕೊನೆಗೂ ಏನು ಮಾಡಿದ್ಲು ಅಂದರೆ, ಹಠಮಾರಿ ಹೆಣ್ಣು ಏನು ಮಾಡಿಬಿಡ್ಲು ಗೊತ್ತಾ, ನಮ್ಮ ಸೋಮು ನೋಡಿ 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 ಬೇಜಾರಾಗಿ, ಕುಡಿಸ್ಬಿಡು ಅತ್ಲಾಗೆ, ಅವಳು ಹಾಲು ಅಷ್ಟು ಕೇಳ್ತಿದ್ದಾಳಲ್ವಾ, ಕುಡಿಸ್ಬಿಡು ನೀನು, ಏನಕ್ಕೆ ಅವಳಿಗೆ ಇಷ್ಟೊಂದು ನೀನು ಹಿಂಸೆ ಕೊಡ್ತಿದ್ಯಾ, ಕುಡಿಸ್ಬಿಡು ಅಂತ ಇವ್ರು ಹೇಳಿದ್ರು. ಓಕೆನಾ, ನನಗೂ ತಲೆ ಕೆಟ್ಟೋಯ್ತು, ಯಾಕಂದರೆ ಈ ಪಾಪ 2 ದಿವಸ ಏನೂ ತಿಂದಿಲ್ಲ ಹುಡುಗಿ, ಬರೀ ಗ್ಲೂಕೋಸ್ ಅದು ಇದು ಅಂತ ಇದು ಮಾಡ್ಕೊಂಡು ಇದ್ಲಲ್ಲ ಅಂತ ಹೇಳ್ಬಿಟ್ಟು ನನಗೂ ತಲೆ ಕೆಟ್ಟತ್ಲಾಗ ಏನು ಮಾಡಿದೆ, ರಾತ್ರಿ ನಾನು ಫೀಡಿಂಗ್ ಕೊಟ್ಟೇಬಿಟ್ಟೆ ಅವಳಿಗೆ. ಓಕೆನಾ, ನಾನು ಕೊಟ್ಟಿದ್ದಲ್ಲ ಆ ಖುಷಿಯಿಂದ ಅವಳೇ ಫೋರ್ಸ್ಫುಲ್ಲಿ ಕುಡಿದ್ಲು ಅಷ್ಟೇ. ಓಕೆ, ಆಮೇಲೆ ಏನು ಮಾಡಿದ್ಲು ಅಂದರೆ, ಟಕ್ಕಂತ ರೆಡಿ ಆಗಿಬಿಟ್ಲು, ನಂಗೆ ಗೊತ್ತಿಲ್ಲ ಬೆಳಗ್ಗೆ ಅಷ್ಟರಲ್ಲಿ ಟಕ್ಕಂತ ರೆಡಿ ಆಗೋದ್ಲು. ಆಮೇಲೆ ಬೆಳಗ್ಗೆವರೆಗೂ ಏನೂ ಕೇಳಲಿಲ್ಲ ಅಷ್ಟೇ. ಅದಾದಮೇಲೆ ಒಂದು ಬಾಟಲ್ ಎತ್ತಿದ್ಲು ನೋಡಿ, ಎತ್ತಿದವಳು ಇಳಿಸ್ಲೇ ಇಲ್ಲ ಕೆಳಗೆ ಫಾರ್ಮುಲಾ ಬಾಟಲ್ನ, ಹಂಗೆ ಫುಲ್ಲು ಕುಡ್ಕೊಂಬಿಟ್ಲು, ಹೊಟ್ಟೆ ಹಸ್ಕೊಂಡಿದ್ಲೇನೋ ಮೋಸ್ಟ್ಲಿ. ಆಮೇಲೆ ಫುಲ್ಲು ಫೀಡಿಂಗ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಗೊತ್ತಾಯ್ತಾ. ಸೊ ಹಿಂಗೆ ಯಾರು ನೀವು ಬಿಡಿಸೋಕ್ಕೆ ಟ್ರೈ ಮಾಡ್ತೀರಾ, ಗ್ರ್ಯಾಜುವಲಿ 8 ಮಂತ್ಸಿಂದ ಟ್ರೈ ಮಾಡಿ, ಓಕೆನಾ. ಒಂದೇ ಸರಿ ನೀವು ಬಿಡಿಸ್ತೀರಾ ಅಂದರೆ ಅವಕ್ಕೂ ಸರಿ ಹೋಗಲ್ಲ, ಜೀವಕ್ಕೆ ನಮಗೂ ಅಷ್ಟೇ. ಏನೋ ಅಂತ ನಂಗಂತೂ ಒಂಥರ ಪ್ರಿಕ್ಲಿಂಗ್ ಸೆನ್ಸೇಷನ್ ಜಾಸ್ತಿ ಆಗ್ತಿರುತ್ತೆ, ಏನೋ ಒಂಥರ ಪೇಯ್ನು, ಅದನ್ನು ಹೇಳ್ಕೊಳಕ್ಕಾಗಲ್ಲ, ಅದು ಯಾವ ಥರ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ, ಹಂಗೆ ಒಂಥರ ಅನಿಸ್ತಿರುತ್ತೆ, ಏನೋ ಅಷ್ಟು ಸಮಾಧಾನ ಅಂತ ಅನ್ನಿಸ್ತಿರಲ್ಲ ಹಾಗೆ. ಅದಕ್ಕೆ ನಾನು ಹೇಳೋದು, ಯಾರು ಫೀಡಿಂಗ್ನ ಸ್ಟಾಪ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಿದ್ದೀರಾ, ದಯವಿಟ್ಟು ಗ್ರ್ಯಾಜುವಲಿ ಅದನ್ನು ಅವಾಯ್ಡ್ ಮಾಡಿ. ಓಕೆನಾ, ನೀವು 3 ವರ್ಷನೇ ಕೊಡಿಸಿ, 5 ವರ್ಷನೇ ಕೊಡಿಸಿ, ದಟ್ ಇಸ್ ಟೋಟಲಿ ವೆಲ್ ಆ್ಯಂಡ್ ಗುಡ್, ಏನೂ ತೊಂದರೆ ಇಲ್ಲ. ಆದರೆ ಫೀಡಿಂಗ್ ಸ್ಟಾಪ್ ಮಾಡುವಾಗ ಸಡನ್ನಾಗೆ ಸ್ಟಾಪ್ ಮಾಡಬೇಡಿ ಅಷ್ಟೇ, ಓಕೆನಾ. ಅದು ನಿಮಗೂ ಕಷ್ಟ ಆಗುತ್ತೆ, ಪಾಪಗೂ ಕಷ್ಟ ಆಗುತ್ತೆ. ನನಗೂ ಜ್ವರ ಬರೋ ಥರ ನನಗೂ ಹಾಗೆ ಮೈಯೆಲ್ಲ ಬಿಸಿ ಬಿಸಿ ಆಗ್ತಾಯಿದೆ, ನನಗೂ ಒಂಥರ ಏನೋ ಒಂಥರ ಮೈಕೈಯೆಲ್ಲ ತುಂಬ ಸೋತು ಹೋದಂಗೆ ಅನ್ನಿಸ್ತಾ ಇದ್ದೀನಿ. ಸೊ ಅದು ಒಟ್ಟಿನಲ್ಲಿ ಸರಿ ಇಲ್ಲ ಅಷ್ಟೇ, ನನ್ನ ಮೂಡ್ ಸದ್ಯಕ್ಕಂತೂ ಸರಿ ಇಲ್ಲ ಆ ಥರ, ತುಂಬ ಪೇಯ್ನು. ಸೊ ಎಲ್ಲ ಒಟ್ಟೊಟ್ಟಿಗೆ ಆಗ್ತಿರತ್ತಲ್ವಾ, ಅವಳು ಪಾಪ ಅವಳಿಗೂ ಹುಷಾರಿರಲ್ಲ, ನನಗೆ ಹುಷಾರಿರಲ್ಲ, ಅದೊಂಥರ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಹೇಳಿದ್ದು ನಿಮಗೊಂದು ಸಲಹೆ, ನೀವು 8 ವರ್ಷ ನಾನು ಕುಡಿಸಿ, ಏನೂ ತೊಂದರೆ ಇಲ್ಲ ಮಗುಗೆ, ಫೀಡಿಂಗ್ ಎಷ್ಟು ಕೊಡ್ತೀವೋ ಅಷ್ಟು ಹ್ಯೂಮಿನಿಟಿ ಪವರ್ ಮಕ್ಕಳಿಗೆ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ. ಆದರೆ ಫೀಡಿಂಗ್ ಸ್ಟಾಪ್ ಮಾಡುವಾಗ ಮಾತ್ರ ತುಂಬ ಮೆಂಟಲಿ ಸ್ಟ್ರಾಂಗ್ ಆಗಿರಿ. ಜ್ವರ ಬರುತ್ತೆ ಹೌದು, ಪೇಯ್ನ್ ಆಗುತ್ತೆ ಬ್ರೆಸ್ಟು, ಕಂಪ್ಲೀಟ್ಲಿ ಅಗ್ರಿ, ಬಟ್ ಅದಕ್ಕೆಲ್ಲ ನೀವು ಮುಂಚೆನೇ ಪ್ರಿಪೇರ್ ಆಗಿರಬೇಕು. ಓಕೆನಾ, ನನಗೆ ಹಿಂಗಾಗತ್ತೆ ಅನ್ನೋದು ನೀವು ತಿಳ್ಕೊಂಡಿರಬೇಕು. ಬಂದ ಮೇಲೆ ತುಂಬ ನೀವು ಸ್ಟ್ರೆಸ್ಫುಲ್ ಆಗೋದು ಅವಶ್ಯಕತೆ ಇಲ್ಲ, ಬಿಕಾಸ್ ಅವಾಗ ನಿಮಗೂ ಜ್ವರ ಬಂದರೆ ನೀವು ಪಾಪು ನೋಡ್ತಿರೋ, ನಿಮ್ಮನ್ನು ನೀವು ನೋಡ್ಕೋತೀರಾ. ಸೊ ಕಷ್ಟ ಆಗುತ್ತೆ, ಆರಾಮಾಗಿ ಅವಕ್ಕೊಂದು 4 ದಿವಸ ಕಣ್ಮರೆಯಾಗಿ ಹೋಗ್ಬಿಟ್ರೆ ನಿಜವಾಗ್ಲೂ ಕೇಳೋದೇ ಇಲ್ಲ ಫೀಡಿಂಗು. ನಾವು ಮನೇಲೇ ಎದ್ದು ಬಿಡಿಸೋದು ತುಂಬ ಅಂದರೆ ತುಂಬ ಕಷ್ಟನೇ. ಇನ್ನೂ ಇವಳು ಬಿಟ್ಟಿಲ್ಲ, ನನ್ನ ಅಂದಾಜಲ್ಲಿ ಇವಳು ಇನ್ನೂ ದೊಡ್ಡ ಕಿಲಾಡಿ, ಇವಳು ಇನ್ನೂ ಬಿಟ್ಟಿಲ್ಲ ಅಂತಲೇ ನನಗೆ ಅನ್ನಿಸ್ತಿದೆ. ಯಾವಾಗಾದ್ರೂ ನಾನು ಸುಮ್ಮನೆ ಕೂತಿದ್ದಾಗ ಬಂದು ಕೇಳೋದು ಹಂಗೆ ಮಾಡ್ತಾಳೆ. ಸೊ ಇಟ್ಸ್ ಬಿನ್ 8 ಡೇಸ್ ಆಗಲೇ, ನೋಡೋಣ. ನಾನು ಇನ್ನು ನೆಕ್ಸ್ಟು ಕಮಿಂಗ್ ಡೇಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಏನಂತ. ಬಟ್ ಪಾಪು ಮಾತ್ರ ತುಂಬ ಹುಷಾರು ತಪ್ಪಿದ್ಲು, ಇವಾಗ ಸ್ವಲ್ಪ ರಿಕವರ್ ಆಗ್ತಿದ್ದಾಳೆ. ಆಲ್ಮೋಸ್ಟ್ ಅವಳು 1.5 ಕೆಜಿ ಕಮ್ಮಿನೇ ಆಗೋಗಿದ್ದಾಳೆ, ಫುಲ್ಲು ತೆಳ್ಳಗೆ, ಇಲ್ಲೆಲ್ಲ ಹಿಂಗೆಲ್ಲ ಹಿಂಗೆ ಮೂಳೆ ಎಲ್ಲ ಕಾಣೋ ಥರ ಆಗಿದ್ದಾಳೆ ನೋಡಿ. ಸತ್ಯ ಲೈಫ್ ಬಂದಿದೆ, ನೀವು ಕೊಂಬೆನ ನೋಡ್ಬೋದು ಎಷ್ಟು ಸರ್ಕೋಗಿದ್ದಾಳೆ ಅಂತ, ಎಷ್ಟು ಡಲ್ ಆಗಿದ್ಲು ಅಂತ. ಅವಳಿಗೆ ಕುತ್ಕೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಶಕ್ತಿನೇ
ಇರಲಿಲ್ಲ ಅವಳಿಗೆ, ಬಿಕಾಸ್ ಏನೂ ತಿಂತಾನೂ ಇರಲಿಲ್ಲ ಅವಳಿಗೆ, ಶಕ್ತಿನೂ ಇರಲಿಲ್ಲ ಕರೆಕ್ಟಾಗಿ. ಈ ಟೈಮಲ್ಲಿ ಏನಕ್ಕೆ ನಾವು ಹೆದರ್ಕೋಬೇಕು ಒಂದು ಸ್ವಲ್ಪ ಜ್ವರ ಬಂದರೆ ಅಂತ ಹೇಳಿದ್ರೆ, ವೈರಲ್ ಫೀವರ್ ಎಲ್ಲ ವೆರಿ ಕಾಮನ್ ಇನ್ ನ್ಯೂ ಬಾರ್ನ್ ಅಥವಾ ಇಷ್ಟು 1 ವರ್ಷ 2 ವರ್ಷದ ಮಕ್ಕಳಿಗೆ ಅವಕ್ಕೆಲ್ಲ ವೈರಲ್ ಫೀವರ್ ಅನ್ನೋದು ತುಂಬ ಅಂದರೆ ತುಂಬ ಜಾಸ್ತಿ ಇರುತ್ತೆ. ಆದರೆ ಈ ಟೈಮಲ್ಲಿ ಯಾಕೆ ಹೆದರ್ಕೋಬೇಕು ಅಂತ ಹೇಳಿದ್ರೆ, ಡೆಂಗ್ಯೂ ಜ್ವರ ಜಾಸ್ತಿ ಆಗಿದೆ ಎಲ್ಲ ಕಡೆ. ಓಡೋಮಸ್ ಯೂಸ್ ಮಾಡಿ, ಯಾರೇ ಎಲ್ಲಿಗೆ ಕರ್ಕೊಂಡು ಹೋಗಲಿ ಫುಲ್ ಸಾಕ್ಸ್ ಹಾಕಿ, ಓಡೋಮಸ್ ಹಚ್ಚಿ ಕೈಗೆ, ಎಲ್ಲ ಕಡೆಯೂ ಓಡೋಮಸ್ ಹಚ್ಚಿಬಿಟ್ಟು ಕರ್ಕೊಂಡು ಹೋಗಿ ನೀವು ಮಕ್ಕಳನ್ನ. ಡೆಂಗ್ಯೂ ಫೀವರು ಇದೇ ಥರ ಸಿಂಪ್ಟಮ್ಸ್ ಇರುತ್ತೆ, ವಾಮಿಟಿಂಗು, ತುಂಬ ಮೈಕೈ ನೋವು, ಸೊರ್ಗ ಹೋಗೋದು, ಏನು ಅವ್ಕೆ ಶಕ್ತಿನೇ ಇರಲ್ಲ ಆ ಥರ ಆಗಿಬಿಡ್ತಾರೆ. ಅದಕ್ಕೆ ನಾವು ಟೆನ್ಷನ್ ಮಾಡ್ಕೊಂಡು ಒಂದೇ ದಿನಕ್ಕೆ ಕರ್ಕೊಂಡು ಹೋದ್ವಿ. ಅವ್ರು ನೋಡಿದ್ರೆ ಅಡ್ಮಿಟ್ಟೇ ಮಾಡ್ಕೋಬೇಕು, ನೀವು ಅಡ್ಮಿಟ್ ಮಾಡಲೇಬೇಕು ಅಂತ ಹೇಳಿದ್ರು. ಆಮೇಲೆ ನಾವು ಇಲ್ಲ, ನಾವು ಮಧ್ಯಾಹ್ನದವರೆಗೂ ನೋಡ್ತೀವಿ ಅಂತ ಹೇಳಿಬಿಟ್ಟು ಬಂದ್ವಿ. ಬಿಕಾಸ್ ಮೆಡಿಸಿನ್ ಏನೇ ಆಗಲಿ ವರ್ಕ್ ಆಗೋಕ್ಕೆ 1-2 ದಿನ 1/2 ದಿನ ಟೈಮ್ ಬೇಕೇ ಬೇಕಾಗುತ್ತೆ ಅಲ್ವಾ. ಸೊ ಅದಕ್ಕೆ ಮುಂಚೆನೇ ಸುಮ್ಮನೆ ಅಡ್ಮಿಟ್ ಮಾಡಿ ಅವಳಿಗೂ ಹಿಂಸೆ, ಪಪ್ಪ ಅದು ಇದು ಅಂತ ಐ ವಿ ಡ್ರಾಪ್ಸ್ ಎಲ್ಲ ಹಾಕೋದು ತುಂಬ ಅಂದರೆ ತುಂಬ ಹಿಂಸೆ ಆಗುತ್ತೆ. ನೀವು ಬರೀ ನೀವು ಮೆಡಿಸಿನ್ ಕೊಡಿ, ನಾನು ಅವಳಿಗೆ ಊಟ ಮಾಡಿಸೋದು ನನ್ನ ಜವಾಬ್ದಾರಿ, ನಾನು ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ನಾನು ಕರ್ಕೊಂಬಂದಿದ್ದು ಪಾಪುನ. ಅದಾದಮೇಲೆ ಅವಳು ಬಂಡಿ ಅಂದರೆ ಬಂಡಿ ಬಂದು ನನ್ನ ಹತ್ರ ಫೀಡಿಂಗ್ ತೊಗೊಂಡ ಮೇಲೇ ಅವಳು ಮತ್ತೆ ತಿರ್ಗಾ ಹಾಲು ಕುಡಿದಿದ್ದು, ಅದರ್ವೈಸ್ ಅಲ್ಲಿವರೆಗೂ ಏನೇನು ಮುಟ್ಟಿರಲಿಲ್ಲ. ಹಂಗಂತ ಇವಾಗ ಅವಳು ಮತ್ತೆ ಕಂಟಿನ್ಯೂಸ್ ಆಗಿ ಕುಡಿತಿದ್ದಾಳ, ಕುಡಿಸ್ತೀರಾ ಮತ್ತೆ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನಾನು ಕುಡಿಸಲ್ಲ. ಅವಳು ಅವಾಗ ಆ ಟೈಮಿಗೆ ಅವಳು ಏನಾರು ತಿನ್ಲಿ ಅನ್ನೋ ಉದ್ದೇಶಕ್ಕೆ ಒಂದ್ಸರಿ ಆ ಥರ ಕೊಟ್ಟೆ ಅಷ್ಟೇ, ಅದರ್ವೈಸ್ ಆ ಥರ ಏನು ಕುಡಿಸಲ್ಲ. ಅವಳು ಕುಡಿಯುತ್ತಾನೋ ಏನಿಲ್ಲ. ಬನ್ನಿ ಹಾಗಾದರೆ ನಾನು ನಿಮಗೆ ನನ್ನ ಒಂದು ಸಲಹೆನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಬಾಯ್.